ಹಾಯ್ ಎವ್ರಿ ಒನ್ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿ ಪರೀಕ್ಷೆ ಕೂಡ ಮುಗಿಯಿತು ವಿದ್ಯಾರ್ಥಿಗಳು ಈಗ ತಮ್ಮ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ರಿಸಲ್ಟ್ ಯಾವಾಗ ಬರುತ್ತೆ ಮೌಲ್ಯಮಾಪನ ಹೇಗಿರುತ್ತೆ ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ ಅಂತ ಮಾಹಿತಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು ಮಾರ್ಚ್ ಮೂವತ್ತೊಂದು ದಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಹಿಂದೆ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಮಾರ್ಚ್ ಮೂವತ್ತೊಂದನೇ ತಾರೀಕು ನಿಮ್ಮ ಪಿ ಯು ಸಿ ರಿಸಲ್ಟ್ ಕೂಡ ಬರುವ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಶಾಲಾ ಮಟ್ಟದಲ್ಲಿ ಅದು ರಿಸಲ್ಟ್ ಸರಡ ಸಾರಿ ನಿಮ್ಮ ನಿಮ್ಮ ಕಾಲೇಜು ಮಟ್ಟದಲ್ಲಿ ರಿಸಲ್ಟ್ ಕೂಡ ಬರುತ್ತೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ವೆಬ್ಸೈಟಲ್ಲಿ ರಿಸಲ್ಟ್ ಪ್ರಕಟವಾಗೋದಿಲ್ಲ ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ನೀವು ರಿಸಲ್ಟನ್ನು ಕೂಡ ನೋಡ್ಕೋಬೋದು ಇಲ್ಲಿ ನಿಮಗೆ ಮೌಲ್ಯಮಾಪನ ಹೇಗಿರುತ್ತೆ ಅಂದರೆ ವಿದ್ಯಾರ್ಥಿಗಳೇ ನೋಡೋದಾದರೆ ಇದು ನಿಮ್ಮದು ಪಿ ಯು ಸಿ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಮದು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ ನಿಮ್ಮ ನಿಮ್ಮ ಶಿಕ್ಷಕರು ನಿಮ್ಮ ನಿಮ್ಮ ಫಿಸಿಕ್ಸ್ ಆದರೆ ನಿಮ್ಮ ಫಿಸಿಕ್ಸ್ ಪೇಪರ್ ನಿಮ್ಮ ಮ್ಯಾಥಮೆಟಿಕ್ಸ್ ಆಚಾರ ನಿಮ್ಮ ಮ್ಯಾಥಮೆಟಿಕ್ಸ್ ಪೇಪರ್ ನಿಮ್ಮ ಕನ್ನಡದ ಆಚರಿಸಿದ್ರೆ ನಿಮ್ಮ ಕನ್ನಡ ಪೇಪರ್ ಎಲ್ಲ ಪೇಪರ್ಸನ್ನು ಕೂಡ ನಿಮಗೆ ಟೀಚ್ ಮಾಡುವ ಮಾಡೋಲ್ಲೇ ಅದನ್ನು ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಕೂಡ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ನಿಮ್ಮ ಪೇಪರ್ ಬಂದುಬಿಟ್ಟು ಬೋರ್ಡ್ಗೆ ಹೋಗೋದಿಲ್ಲ ನಿಮ್ಮ ನಿಮ್ಮ ಶಿಕ್ಷಕರು ನಿಮ್ಮ ನಿಮ್ಮ ಪೇಪರನ್ನು ಕೂಡ ಮೌಲ್ಯಮಾಪನ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಸಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ಲಿಬರೇಟಾಗಿ ವ್ಯಾಲ್ಯೂಷನ್ ಮಾಡ್ತಾರೆ ಇದು ನಿಮ್ಮ ನಿಮ್ಮ ಲೆಕ್ಚರ್ಸ್ ನಿಮ್ಮ ನಿಮ್ಮ ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು ಯಾವ ರೀತಿ ವ್ಯಾಲ್ಯೂಷನ್ ಅಂತ ಒಟ್ಟಾರೆ ಎಲ್ಲರನ್ನು ಪಾಸ್ ಮಾಡ್ತಾರೋ ಅಂದರೆ ಪ್ರಥಮ ಪಿ ಯು ಸಿಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗುವ ಸಂಖ್ಯೆ ಸಾಕಷ್ಟು ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ ಬಟ್ ಇನ್ ಕೇಸ್ ಕೆಲವೊಂದು ಕ ಕಾಲೇಜ್ಗಳಲ್ಲಿ ಸ್ಟ್ರಿಟ್ ಮಾಡಿ ಫೇಲ್ ಮಾಡಿದ್ರು ಕೂಡ ಅಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಕೂಡ ಕಂಡಕ್ಟ್ ಮಾಡ್ತಾರೆ ಪ್ರಥಮ ಪಿ ಯು ಸಿ ಸಪ್ಲಿಮೆಂಟ್ರಿ ನಾವು ಪಾಸ್ ಮಾಡ್ಕೊಂಡ ನಂತರ ನೀವು ದ್ವಿತೀಯ ಪಿ ಯು ಸಿಗ ಹಾಜರಾಗಬೇಕು ನೀವು ಅನ್ಕೊಳೋದಾದರೆ ಪ್ರಥಮ ಪಿ ಯು ಸಿಯಲ್ಲಿ ಫೇಲ್ ಆಗೋ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟು ಸಾಕಷ್ಟು ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೌಲ್ಯಮಾಪನ ಕೂಡ ನಿಮ್ಮ ನಿಮ್ಮ ಕಾಲೇಜ್ ಮಟ್ಟದಲ್ಲಿ ನಡೀತದೆ ಅವರೇ ನಿಮ್ಮ ನಿಮ್ಮ ಪೇಪರನ್ನು ಕೂಡ ಇವ್ಯಾಲೇಷನ್ ಮಾಡೋದು ಅವರ ವಿವೇಚನಕ್ಕೆ ಕೂಡ ಬಿಟ್ಟಿದ್ದು ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲೆಂಟ್